Oi. Hello? Hey, ni mappan ke salah ni no katte? Yeah, but hey, akka phone martiya katte? Ni ngiye na, tala ketti diya, yak phone martiya? Hey, barre, guruve. Hey, ni ngiye na sambandha, nammatra akka phone martiya? ಬಸವನ್ ಅವರು ಸಂಗಮನಾಥನಲ್ಲಿ ಲಿಂಗೈಕ್ಯಗಾರೆ ಬಸವನ್ ನಾಡಿಂದ ಹಚ್ಚಿದ ಗುರುವೆ ನಾವು ನಮಗೆ ಯಾರು ಪ್ರಭುತ್ತಿದ್ದಾರೆ ಬುದ್ಧಿವಂತರಿದ್ದಾರೆ ಅವ್ರತ ಕೇಳಿ ತಿಳ್ಕೋಬೇಕು ಆಚಾರ್ಯ ಇವನು ಬುದ್ಧಿವಂತ ಅಲ್ಲ ಪೆದ್ದ ಇವನು ದೊಡ್ಡ ಇಡಫನ ಹಂಗನ ಬಾರ್ರಿ ಗುರುಗಳೇ ಇಲ್ಲೋ ಬಸವಣ್ಣ ತಾಯಿ ಬಸವಣ್ಣ ಭೂಮಿಯಲ್ಲಿ ಹುಟ್ಟಿರೋ ನಿಮ್ಗೆ ಏನಕ್ಕೋಬೇಕು ನಾವೆಲ್ಲ ನಾವು ಬಸವಣ್ಣನ ಕರ್ನಾಟಕದಲ್ಲೇ ಹುಟ್ಟಿರೋದು ಬಸವಣ್ಣನಿಂದನೇ ಕಲ್ತು ಬೆಳೆದವರು ನೀವು ಅಲ್ಲೇ ಬೆಳೀರಿ ಇನ್ ಮಾತಿಗೆ ಫೋನ್ ಮಾಡಿ 20 ಸಲ 30 ಸಲ ಫೋನ್ ಮಾಡೋ ನೆಸಿಟಿ ಏನಿದೆಯೋ ಕತ್ತೆ ನೀವು ಬೇರೆ ಅದ ಬೆದಿದ್ದಕ್ಕೂ ಒಂದು ಅರ್ಥ ಇದೆ ಸ್ವಾಮಿ ಏನ್ ಅರ್ಥ ಇದೆ ಬೈಯೋವನು ಮೂರ್ಖ ಬಯಸ್ಕೊಳ್ಳೋನು ಬುದ್ಧಿವಂತ ಒಳ್ಳೆಯವರು ಶಿವಾಲಯ ಮಾಡೋರು ನಾವೇನು ಮಾಡೋಣ್ರಿ ಬಡೂರಿದೀವಿ ಕಾಲೇ ಕಂಬ ದೇಹವೇ ದೇಗುಲ ಎನ್ನತ್ರೇ ವಣ್ಣ ಕಳಸ ಮಾಡಿಕೋ ಅಹೋರಾತ್ರ ಅವ್ರೆ ಹೌದು ಆಕ್ಚುಲಿ ಏನ್ ಗೊತ್ತಾ ದೇವಾಲಯ ಆಗ್ಲಿ ರಥಾಕಾರ ಆಗ್ಲಿ ಮಾಡಿದ್ದೆ ಹಂಗೆ ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ ರಥದಲ್ಲಿ ಮೇಲ್ಗಡೆ ಇರೋ ಕಲಶ ಇದೆಯಲ್ಲ ಅದು ಸಹಸ್ರಾರ ಚಕ್ರ ಅಂತ ರಥದ ಆಜ್ಞಾ ಚಕ್ರ ನಮ್ಮ ಆಜ್ಞಾ ಚಕ್ರ ಅಂದ್ರೆ ಹಣೆ ಬ್ರಹ್ಮದ್ಯ ಮೇಲೆ ರಥದ ಮೇರುಗೋಪುರ ಇರುತ್ತೆ ಇನ್ನೊಂದು ಇನ್ನೊಂದು ಗರ್ಭ ಇರುತ್ತೆ ಗರ್ಭಗುಡಿ ತರ ಅಲ್ಲಿ ಉಪದೇವತೆ ಧ್ವಜದೇವತೆ ಇರ್ತಾರೆ ಅಲ್ಲಿ ಕೆಳಗಡೆ ಹೃದಯ ಚಕ್ರದಲ್ಲಿ ದೇವರನ್ನ ಸ್ಥಾಪಿಸ್ತಾರೆ ಇನ್ನು ಅದ್ರ ಕೆಳಗಡೆ ಮಣಿಪೂರಕ ಅನಾಹತ ಆದ್ಮೇಲೆ ಅನಾಹತ ಚಕ್ರನೇ ಹೃದಯ ದೇವತೆ ಮಣಿಪೂರಕ ಮತ್ತೆ ಸ್ವಾದಿಷ್ಠಾನ ಹಂಗೆ ಮೂಲಾಧಾರದಲ್ಲಿ ಚಕ್ರಗಳಿರುತ್ತೆ ರಥಕ್ಕೆ ಹಂಗೆ ದೇವಸ್ಥಾನಕ್ಕೂ ಅಷ್ಟೆ ಗೋಪುರ ಎಲ್ಲ ನಮ್ಮ ದೇಹದ ಮೇಲೆ ಮಾಡಿರೋದು ಅದನ್ನೇ ಬಸವಣ್ಣವ್ರು ಹೇಳಿದ್ದು ಕಾಲೇ ಕಂಬ ಅಂತ ಅಲ್ವಾ ಅಂದ್ರೆ ಈ ದೇವಸ್ಥಾನಗಳು ಒಳ್ಳೆ ಒಳ್ಳೆ ರೀತಿಯಲ್ಲಿ ಮಾಡಿ ಅದು ಕೆಟ್ಟ ರೀತಿಯ ನಡೆ ಪಡೆದಾಗ ಬಸವಣ್ಣವ್ರಿಗೆ ಅದು ಸಹಿಸಲಿಲ್ಲ ಇದು ಕೆಟ್ಟ ನಡೆ ತಗೊಂಡಿದೆ ಒಳ್ಳೆ ರೀತಿಯಲ್ಲಿ ಆರಂಭ ಆಗಿತ್ತು ಸ್ಥಾವರ ಇವಾಗ ಜಂಗಮರು ಎದ್ದಾಗ ಜಂಗಮರು ಎದ್ದು ಇದನ್ನ ಶುದ್ಧ ಮಾಡಬೇಕು ಅಂತ ಬಸವಣ್ಣವ್ರು ಮಾಡಿದ್ದು ಆ ಸ್ಥಾವರಲಿಂಗ ಜಂಗಮಲಿಂಗ ಅಂತ ಈ ದೇವಸ್ಥಾನಗಳಲ್ಲಿ ತುಂಬಾ ಅನ್ಯಾಯಗಳು ನಡೆಯೋ ಸಂದರ್ಭ ಆಗಿತ್ತು 12ನೇ ಶತಮಾನ ಆ ಅನ್ಯಾಯಗಳನ್ನ ಖಂಡಿಸಿ ಎದ್ದು ನಿಂತರು ಬಸವಣ್ಣವರು ಬಸವಣ್ಣವರು ಎದ್ದು ನಿಂತದ್ದು ದೇವಸ್ಥಾನಗಳಲ್ಲಿ ಆದ ಅನ್ಯಾಯವನ್ನು ಖಂಡಿಸಲೇ ವಿನಃ ದೇವಸ್ಥಾನದ ಒಂದು ಕಾನ್ಸೆಪ್ಟ್ ಅನ್ನ ಮತ್ತೆ ಜಗತ್ತಿಗೆ ಸಾರಿ ಹೇಳಿದ್ರು ದೇವರು ಎಲ್ಲೆಲ್ಲೂ ಇದ್ದಾನೆ ದೇವರು ದೇವಸ್ಥಾನದಲ್ಲೇ ಅಷ್ಟೇ ಅಲ್ಲ ದೇವಸ್ಥಾನದ ಹೊರಗೂ ಇದ್ದಾನೆ ದೇವರಿದ್ದಾನೆ ಎಲ್ಲಿದ್ದಾನೆ ಅಂತ ಕಲಿಸುವುದೇ ದೇಗುಲಗಳು ಅಂತ ಕಲಿಸ್ಕೊಟ್ಟವರು ನಮ್ಮ ಶರಣರು ಶರಣರು ಇವತ್ತು ಪೋಸ್ಟ್ ಆಫೀಸ್ ಆದ್ರೂ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ವೋ ಶರಣರು ಅಷ್ಟು ಕೆಲಸ ಮಾಡೋರು ಕರ್ನಾಟಕದಲ್ಲಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸುದ್ದಿ ಪ್ರಸಾರ ಆಗ್ತಾ ಇದ್ದಿದ್ದೇ ಶರಣರಿಂದ ಬೆಳಗ್ಗೆ ಹೊರಟ ಸುದ್ದಿ ಸಂಜೆ ಅಷ್ಟೊತ್ತಿಗೆ ಪೂರಾ ಕರ್ನಾಟಕ ಗೊತ್ತಾಗ್ಬಿಡ್ತಿತ್ತು ಶರಣರು ಇಲ್ಲ ಅಂದಿದ್ರೆ ಈ ವಿಷಯ ವಾರ್ತಾ ಇವತ್ತು ಯಾವ್ದು ವಾರ್ತಾ ಪತ್ರಿಕೆ ಇವೆಲ್ಲ ಅವತ್ತು ಶರಣರಿಂದ ನಡೀತಾ ಇತ್ತು ದಾಸರಿಂದ ನಡೀತಾ ಇತ್ತು ದಾಸ ಸಾಹಿತ್ಯ ಎಲ್ಲ ಶರಣ ಸಾಹಿತ್ಯ ಎಲ್ಲ ಕರ್ನಾಟಕ ಇವತ್ತು ಇಷ್ಟು ಸೌಭಾಗ್ಯದಿಂದ ಉಳಿಯಲು ಕಾರಣ ಆಯ್ತು ಉಡುಪಿಯಲ್ಲಿ ಕನಕನಿಗಾಗಿ ತಿರುಗಿದ ಕೃಷ್ಣ ಕನಕನ ಕಿಂಡಿಯಾಗಿ ಒಡೆದ ಕಿಂಡಿ ಒಡೆದದ್ದು ವಿಚಾರ ಇದೆಯಲ್ಲ ಆ ವಿಚಾರ ಸೂರ್ಯ ಮುಳುಗೋದ್ರೊಳಗಡೆ ಪೂರ ಕರ್ನಾಟಕ ಗೊತ್ತಾಗೋಗಿತ್ತು ಇಲ್ಲ ಅಂದ್ರೆ ಮುಚ್ಚಾಕ್ ಬಿಡ್ತಿದ್ರು ಯಾಕಂದ್ರೆ ಜಾತಿ ಭೂತ ಹಂಗ ಹಚ್ಕೊಂಡಿತ್ತು ಕುಲ ಕುಲ ಕುಲವೆಂದು ಒಡೆದಾಡದಿರಿ ಅಂತ ಹೇಳಿದ ಕನಕದಾಸರನ್ನ ದರ್ಶನ ಒಳಗಡೆ ಬಿಟ್ಕೊಳಕ್ ಆಗಲ್ಲ ಅಂತ ಹೊರಗಡೆ ಗುಡಿಸಲಾಗ್ ಕೊಟ್ಟಿದ್ರು ಅಂತ ವ್ಯಕ್ತಿಗೆ ತಿರುಗಿದ್ದು ನ್ಯೂಸ್ ಹರಡದಂತೆ ಮಾಡಬಹುದಾಗಿತ್ತು ಮಾಡಕ್ ಆಗದಷ್ಟು ಹರಡ್ಕೊಂಡ್ಬಿಡ್ತು ಯಾಕೆ ಯಾರಿಂದ ದಾಸರಿಂದ ಮತ್ತು ಶರಣರಿಂದ
ಅವತ್ತು ಹರಡದೇ ಇದ್ದಿದ್ರೆ ಇವತ್ತು ಅದು ಸುಳ್ಳು ಅಂತ ಹೇಳ್ಬಿಡೋರು. ಇಷ್ಟು ಹರಡಿ ಊರೂರು ಕರ್ನಾಟಕದಲ್ಲಿ ಗೊತ್ತಾದ್ರು, ಹಳ್ಳಿ ಹಳ್ಳಿ ಗೊತ್ತಾದ್ರು, ಇವತ್ತಿಗೂ ಅದು ಸುಳ್ಳು ಅಂತ ಸಾಧಿಸ್ತಾರೆ. ಯಾಕೆಂದ್ರೆ ಕನಕನಿಗೋಸ್ಕರ ತಿರುಗಿದ್ದು ಕೃಷ್ಣ ಸುಳ್ಳು. ಅದೇ ವಾದಿರಾಜರು ಯಾರಾದ್ರೂ ಸಂತರಿಗೋಸ್ಕರ ತಿರುಗಿದ್ರೆ ಅದು ನಿಜ ಆಗೋಗ್ತಾ ಇತ್ತು. ಯಾಕೆಂದ್ರೆ ಕನಕ ಅಲ್ಲಿ ಜಾತಿ ಅಡ್ಡ ತರ್ತಾರೆ, ಅದನ್ನ ನಾವು ತಡಿಬೇಕು. ಜಗತ್ತಿನಲ್ಲಿ ಇರುವೆಗೂ ದರ್ಶನ ಕೊಟ್ಟವ ವಿಷ್ಣು, ಮೊಸಳೆಯಿಂದ ಆನೆಯನ್ನ ಕಾಪಾಡಿದವ ವಿಷ್ಣು ಅಲ್ವಾ? ಆ ಮೊಸಳೆಯನ್ನು ಕೂಡ ನೀನು ನನ್ನ ಮಗ ಅಂತ ಎತ್ತಿ ಹಿಡಿದವ ವಿಷ್ಣು. ಒಡೆದವನನ್ನು ಒಡಿಸ್ಕೊಂಡವರನ್ನು ಇಬ್ಬರನ್ನು ಅಪ್ಪಿಕೊಂಡವ ವಿಷ್ಣು. ಒಬ್ಬನಿಗೆ ಶಿಕ್ಷೆ, ಇನ್ನೊಬ್ಬನಿಗೆ ಶಿಕ್ಷಣ ಕೊಟ್ರು. ಅಂತಹ ಪ್ರಾಣಿ ಪಕ್ಷಿ ಗಿಡ ಮರ ಯಾವುದನ್ನು ಭೇದ ಭಾವ ಇಲ್ಲದಂತಹ ದೇವರಲ್ಲಿ ಪೂಜೆ ಮಾಡೋರೆ ಭೇದ ಭಾವ ಮಾಡಿ ನಮಗೊಂದು ಪಂಕ್ತಿ ಊಟ, ನಿಮಗೊಂದು ಪಂಕ್ತಿ ಊಟ, ನಾವು ಬೇರೆ ನೀವು ಬೇರೆ ಅಂತ ಸಾರಿದ್ರೆ ಅಂತ ಕಡೆ ದೇವ್ರು ಇರ್ತಾರೇನೋ ಕತ್ತೆ. ಇವರು ಅಜ್ಞಾನಿಗಳೇ ಸರ್. ಅವರು ಯಾವ ಕೃಷ್ಣನನ್ನ ಪೂಜಿಸ್ತಾರೋ ಆ ಕೃಷ್ಣ ಹೊತ್ತುಕೊಂಡು ಬರಬೇಕಾದ್ರೆ ವಾಸುದೇವ, ವಸುದೇವ ಕೃಷ್ಣನ, ಕೃಷ್ಣನ ಹೆಸರು ವಾಸುದೇವ ಅಂತ. ಕೃಷ್ಣನ ತಂದೆ ಹೆಸರು ವಸುದೇವ, ಅಂದ್ರೆ ಸಾಕಿದ ತಂದೆ. ಆ ವಸುದೇವ ಆ ಕಂಸನ ಜೈಲಿಂದ ಕೃಷ್ಣನ ಮಗುವನ್ನು, ಮಗು ಕೃಷ್ಣನನ್ನ ಹೊತ್ತು ತರಬೇಕಾದ್ರೆ ಸಾಕ್ಷಿ ಭಾವದಲ್ಲಿ ನಿಂತಿದ್ದ ಕತ್ತೆಯ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅವರಿಗಿಲ್ಲದ ಪ್ರಾಣಿ ಜಾತಿ ಅಂದ್ರೆ ಸಂಕುಲ ಪ್ರಾಣಿಗಳನ್ನು ಕೂಡ ಪ್ರಾಣಿಗಳ ತರ ನೋಡದೆ ಇರುವಂತಹ ವಿಶ್ವಮಾನ್ಯವಾದ ಬುದ್ಧಿ ನಮ್ಗೆ ಯಾಕಿಲ್ವ? ಮನುಷ್ಯರನ್ನ ಬೇರೆ ರೀತಿ ನೋಡ್ತೀವಿ. ಇದರ ವಿರುದ್ಧ ಈಗ ಸಂವಿಧಾನ ಇದೆ, ಅಂಬೇಡ್ಕರ್ ಅವರು ರಚಿಸಿಕೊಟ್ಟಿರೋ ಸಂವಿಧಾನ ನಮ್ಮನ್ನ ಕಾಪಾಡ್ತಾ ಇದೆ. ಅವಾಗ ಊರೂರಿಗೊಂದು ಸಂವಿಧಾನ ಇರೋದು, ರಾಜನಿಗೊಂದು ಸಂವಿಧಾನ ಇಡೋದು. ಅಂತಹ ಕ್ರೌರ್ಯದ ದಿನಗಳಲ್ಲಿ ಎದ್ದು ನಿಂತ ಪರ್ವತ ನಮ್ ಬಸವಣ್ಣವರು. ಪ್ರಾಣ ಭಯವನ್ನು ಬಿಟ್ಟು ಎದ್ದು ನಿಂತರು. ಬೆಟ್ಟಗಳಿಂದ ನೂಕಿ ಸಾಯಿಸೋರು, ಗರಗಸದಿಂದ ಕಡಿದು ಸಾಯಿಸೋರು, ಎದುರು ಮಾತಾಡಿದ್ರೆ ತಲೆಗಳನ್ನ ಉರುಳಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಒಂದು ಅಭಾಗ್ಯ ಕ್ರೂರ ವಿಕೃತ ಪದ್ಧತಿಯ ಜಾತಿ ಪದ್ಧತಿ ಎಲ್ಲವನ್ನ ತೊಡೆದು ಎದ್ದು ನಿಂತವರು ಬಸವಣ್ಣವರು. ಅವರಿಗೆ ನೀನ್ ಮಾಡ್ತಾ ಇದ್ದು ಸರಿ ಕಣೋ ಅಂತ ಹೇಳಿದವರು ಅಲ್ಲಮ್ಮ ಪ್ರಭುಗಳು. ಅವರನ್ನ ಹುಡ್ಕೊಂಡು ನಮ್ಮ ಬಳ್ಳಿಗಾವಿಯಿಂದ ಉಡ್ತಡಿಯಿಂದ ನಡೆದುಕೊಂಡು ಬಂದವರು. ಆ ಕಾಲದಲ್ಲಿ ಹೆಣ್ಣಿಗೆ ಇವಾಗ ಕುರಿ ಮರಿ ಮೇಕೆ ಮರಿ ಕೋಳಿ ಮರಿಗೆ ಇರೋಷ್ಟು ಸ್ವತಂತ್ರ, ಅಂದ್ರೆ ಎತ್ ಯಾರು ಬೇಕಾದ್ರೆ ಎತ್ಕೊಂಡು ಹೋಗೋರು. ಅಂತ ಸಂದರ್ಭದಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲದೆ ಧೈರ್ಯವಾಗಿ ನಡೆದು ಬಂದವರು ಅಕ್ಕ ಮಹಾದೇವಿ ಅಕ್ಕ. ಅವ್ರನ್ನ ಬಸವಣ್ಣವ್ರು ನೋಡ್ಕೊಂಡು, ಅಂದ್ರೆ ಏನ್ ಪವರ್ ಬಸವಣ್ಣವ್ರಲ್ಲಿ, ಏನ್ ಸೆಳೆತ, ಶಿವಾನೇ ಸಾಕ್ಷಾತ್ ಶಿವಾನೇ ಅಂದ್ಕೊಂಡು ಬಂದವರು. ಅಂತ ಊರಿಂದ ಹುಟ್ಟಿ ಬಂದವರು ನೀವೆಲ್ಲ, ಎಷ್ಟು ಪುಣ್ಯವಂತರು. ಅಲ್ಲೇ ಪಕ್ಕದಲ್ಲೇನ ಒಂದ್ 5 ಕಿಲೋಮೀಟರ್ ಆಗತ್ತೆ ಸ್ವಾಮಿ. ಮೈ ಜುಮ್ ಅನ್ನತ್ತೆ. ಆ ರೀತಿ ಬದುಕಿದಾರ ಇವಾಗ ಏನೋ, ಎಲ್ಲ ಸಂವಿಧಾನದ ರಕ್ಷಣೆಯಲ್ಲಿ ಇದೀವಿ. ಆದ್ರೂ ನಾವು ಹೆದರಿ ಹೆದರಿ ಎಷ್ಟು ಹೆದರ್ಪುಕ್ಕಲ್ರು, ಕ್ರಿಮಿಕೀಟಗಳಿಗಿಂತ ಹೆದರ್ಪುಕ್ಕಲ್ರಾಗ್ಬಿಟ್ಟಿದೀವಿ ನಾವು. ಅವರೆಲ್ಲ ಯಾವ ರಕ್ಷಣೆ ಇಲ್ಲದೆ ಎದ್ದು ನಿಂತ್ಕೊಂಡವ್ರಲ್ಲೇನೋ. ಜನ ಎದುರು ಬಿಡ್ತಾರ್ರಿ, ನಾವು ಮರಿ ಕಡಿಬಾರ್ರಿ ಅದನ್ ಕಡಿಬಾರ್ರಿ ಅಂತ ಹೇಳಿ ಹೋರಾಟ ಮಾಡ ಜನ. ನಮ್ಗೆ ಮರ ಕಡಿಬಾರದು ಅಂತ ಬಸವಣ್ಣವ್ರು ಹೇಳಿದಾರು, ಅಲ್ಲೊಮ್ಮರು ಹೇಳಿದಾರು. ಕದಳಿ ವನ ಅಂದ್ರೆ ಏನ್ ಗೊತ್ತಾ? ಏನ್ ಕದಳಿ ವನ ಅಂದ್ರೆ ಬಾಳೆ ವನ ಅಂತ. ಬಾಳೆಯನ್ನ ಇವಾಗ ಒಂದು ಒಂದು ಫಲ ಕೊಟ್ರೆ ಬಾಳೆನ ಕಡ್ದು ಬಿಡ್ತಾರೋ? ಆ ಕಾಲದಲ್ಲಿ ಕಡಿತಾ ಇರ್ಲಿಲ್ವೋ, ಅಲ್ಲಮ್ಮರ ಕಾಲದಲ್ಲಿ ಬಾಳೆ ವನನ ಕಡಿತಾನೆ ಇರ್ಲಿಲ್ಲ. ಬಾಳೆ ಬೇಕಾದ್ರೆ ತಿನ್ನೋರು. ಆ ಬಾಳೆ ಹರಡ್ಕೊಂಡು ಕಾಡ್ ಕಾಡೇ ಬಾಳೆ ಆಗೋಗಿತ್ತು. ಇವಾಗ ಎಷ್ಟು ತಾಯಿನ ಮಗುನ ತಿಂದು ತಾಯಿನ ಕಡಿಯುವಂತ ಸಂಸ್ಕಾರ ನಮ್ದು. ಯಾಕಪ್ಪ ಬಾಳೆ ಗಿಡನ ಕಡಿತಾರೆ ಹೇಳೋ ನೀನು? ಮುಂದಾದ್ರೆ ಮರಿ ಹುಟ್ಟಬೇಕಂತ ಕಡಿತಾರೆ ಸರ್. ಏ ಇಲ್ಲ ಅಂದ್ರೆ ಮರಿ ಹುಟ್ಟದ ಹುಟ್ಟತ್ತಕ್ಕತ್ತೆ ಯಾವ ಸೀಮೆ ಜನ ನೀವೆಲ್ಲ ಹೊಟ್ಟೆ ಉರಿಸ್ತಿರಲ್ಲೋ. ಏ ಮರಿ ಹುಟ್ಟತ್ತೋ ಅದು ಗೊಬ್ಬರ ಆಗತ್ತೋ, ತಾಯಿ ಮರಿಗೆ ಅದೇ ಬಿದ್ದು ಗೊಬ್ಬರ ಆಗತ್ತೆ, ನೀ ಯಾಕೋ ಕಡಿಯಕ್ ಹೋಗ್ತೀಯ? ಅಬ್ಬಾ
ಇದ್ರ ಶಕ್ತಿ ಮೀರಿ ಇದು ತಾನೇ ತಾನು ಬಿದ್ದು ಬಿಡ್ತದೆ ಸ್ವಾಮಿ. ಹೌದು, ಮತ್ತೆ ಇಲ್ಲ ಬೀಳಲ್ಲ ಅದು. ಓಕೆ, ಒಂದು ಒಂದ್ ಇನ್ನೊಂದು ಫಲ ಬರೋದಕ್ಕೆ ಟೈಮ್ ತಗೊಳತ್ತೆ, ಅಷ್ಟರಲ್ಲಿ ಇನ್ನೊಂದು ಹೊಸದೇ ಬಂದ್ಬಿಡುತ್ತೆ ಅಂತ ತಾಯಿನ ಕಡಿದು ಆ ಮಗುನ್ ತಿನ್ನೋ ಅಂತ ಸಂಸ್ಕಾರ ಯಾವ್ದು ಇದು? ಕದಳಿ ವನ ಅಂದ್ರೆ ಬಾಳೆ ವನ ಅಂತ ಅರ್ಥ. ಒಟ್ ನಾವು ಪಾಪಿಗಳನ್ನಾಯ್ತು ಸಮಯ ಸರ. ಹೌದು ಕಣ, ಹೌದು ಕಣ, ನಾವು ಪಾಪಿಗಳು ಇಲ್ಲಿ ಹುಟ್ಟಿದ ಬಸವಣ್ಣ ಅವ್ರು ನಾಡ್ದು ಹುಟ್ಟಿದವ್ರು ಪಾಪಿಗಳೆಲ್ಲ ನಾವೆಲ್ಲ ಎಲ್ಲಾ ಜಗತ್ತಿನೊಳಗೆ ಪಾಪಿಗಳಾದಾರೆ. ಹೆಣ್ಣು ನಿಂದಕರು, ಹೆಣ್ಣು ನಿಂದಕರು ನೋಡಿ ಎಷ್ಟು ಅಸಹ್ಯ. ಇವತ್ತು ನೋಡು, ಮೊನ್ನೆ ತಾನೇ ಒಬ್ಬನಿಗೆ ಹೇಳ್ದೆ, ಇವಾಗ ಉತ್ತರ ಕರ್ನಾಟಕದಲ್ಲಿ ಬಾಯಿ ಬಿಟ್ರೆ ಸೂಳೆ ಮಗ ಅಂತ ಕರೀತಾರೆ. ಯಾಕೆ ಬಂತು ಉತ್ತರ ಕರ್ನಾಟಕದಲ್ಲಿ ಈ ಪದ ಅಂದ್ರೆ ಹೇಳ್ತೀನಿ ಕೇಳು, ಇದು ನಮ್ಮೂರ ಭಾಷೆ ರೀ ಅಂತ ತಪ್ಪಿಸ್ಕೋತಾರೆ. ಅದು ತಪ್ಪದು, ಇರೋ ಮಧ್ಯದಲ್ಲಿ ಮಾತಾಡ್ಬೇಡ. ಟೂಳ್ ಅಂದ್ರೆ ಇವಾಗ ಅಲ್ಲಮ್ಮ ಪ್ರಭುಗಳು ಅನೇಕ ಕಡೆ ಆ ಕೊಂಬೆಯ ತುದಿಯಲ್ಲಿ ಸೂಳೆ ಕುಳಿತಿತ್ತು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಮ್ಮ ಪ್ರಭುಗಳು ಹೇಳಿದ ಸೂಳೆಯ ಪವಿತ್ರ ಅರ್ಥವನ್ನ ನಾವು ಅದನ್ನ ತಲೆ ಕೆಡಿಸ್ಕೊಂಡು ಅದು ಕೆಟ್ಟ ಅರ್ಥ ಮಾಡ್ಕೊಂಡಿದೀವಿ. ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳಲ್ಲಿ, ಇವಾಗ ಟಿವಿಗಳಿತ್ತಲ್ಲ, ಆವಾಗ ಟಿವಿಗಳಿರ್ಲಿಲ್ಲ, ಮನುಷ್ಯರಿಗೆ ಮನರಂಜನೆ, ರಕ್ಷಣೆ, ವಿದ್ಯೆ, ಆರೋಗ್ಯ ನಾಲ್ಕು ದೇವಸ್ಥಾನದಲ್ಲಿ ಸಿಗೋದು. ಆಹಾರ ಕೂಡ ಸಿಗೋದು, ಆಹಾರ ಇಲ್ಲದೆ ಇರೋ ದೇವಸ್ಥಾನ ಹತ್ರ ಹೋದ್ರೆ ಮೂರೊತ್ತು ಊಟ ಸಿಗೋದು. ಈಗಿರೋ ದೇವಸ್ಥಾನದಲ್ಲಿ ಸೇವೆ ಮಾಡೋರು ಬೇಕಾಗಿತ್ತು. ಅವಾಗ ಏನ್ ಮಾಡೋರು? ಸರದಿ ಮಾಡ್ಕೊಂಡ್ರು, ಇವತ್ತು ಈ ಮನೆಯವರು, ನಾಳೆ ಈ ಮನೆಯವರು, ನಾಡಿದ್ ಈ ಮನೆಯವರು ಅಂತ. ಕೆಲವರಿಗೆ ಆ ಸೇವೆ ಇಷ್ಟ ಆಗೋಯ್ತು, ನಾನ್ ಪರ್ಮನೆಂಟ್ ಆಗಿ ಮಾಡ್ತೀನಿ ಅನ್ನೋರು ಮನೆ ಬಿಟ್ಟು ನನ್ಗೆ ಆಸ್ತಿ ಅಂತಸ್ತು ಏನು ಬೇಡ ಅಂತ ಹೇಳಿ ದೇವರ ಸೇವೆಗೆ ನಾವು ಮುಡಿಪಾಗಿಡ್ತೀವಿ ಅಂತ ಹೇಳಿ ಮುಂದೆ ಬಂದ್ರು. ಹಾಗೆ ಮುಂದೆ ಬಂದವ್ರನ್ನ ಸೂಳೆಯರು ಅಂತ ಕರೆದ್ರು. ಯಾಕಂದ್ರೆ ಸೂಳ್ ಅಂದ್ರೆ ಸರದಿ ಅಂತ ಅರ್ಥ. ದೇವರ ಸೇವೆಯನ್ನು ಸರದಿಯಲ್ಲಿ ಮಾಡುವವರು ಸೂಳೆ ಅಂತಂದ್ರು. ಉತ್ತರ ಕರ್ನಾಟಕದಲ್ಲಿ ದೇವದಾಸಿ ಅಂತಾನು ಕರೆದ್ರು, ದೇವರ ದಾಸ ಅಂತ. ಈಗ ಸೂಳೆ ಅನ್ನೋದು ಅದಕ್ಕೆ ಪುಲ್ಲಿಂಗ ಇಲ್ಲ ಸ್ತ್ರೀಲಿಂಗ ಇಲ್ಲ, ಅದು ಗಂಡು ಹೆಣ್ಣು ಎರಡು. ಇವಾಗ ಗಂಡು ಸೂಳೆ ಅಂತ ಕರೆದ್ರು, ಯಾಕೆಂದ್ರೆ ಗಂಡಸರು ರಥ ಎಳಿತಾ ಇದ್ರು, ಪಂಜು ಹಿಡಿಯೋರ್ನ ಪಂಜು ಸೂಳೆ ಅಂತ ಕರೆಯೋರು, ದೇವಸ್ಥಾನದ ಛತ್ರಿ ಹಿಡಿಯೋರ್ನ ಛತ್ರಿ ಸೂಳೆ ಅಂತ ಕರೆಯೋರು. ಈ ಗಂಡು ಸೂಳೆ ಹೆಣ್ಣು ಸೂಳೆ ಅಂತ ಕರೆದ್ರು. ಕರೆಗೆ ಇವ್ರಿಗೆ ಸಂಸಾರಗಳಿರ್ತಿರ್ಲಿಲ್ಲ, ಆಸ್ತಿ ಪಾಸ್ತಿಗಳಿರ್ತಿರ್ಲಿಲ್ಲ. ಕಡೆಗೆ ಈ ಸಿಸ್ಟಮ್ ಅನ್ನ ಹೊಡೆದ್ರು ಜನ, ಈ ಸಾಹುಕಾರರೆಲ್ಲ ಈ ಹೆಣ್ಣು ಜೀವನನ ಅರ್ಪಣೆ ಮಾಡ್ಬಿಡ್ತಿತ್ತಲ್ಲ ದೇವಸ್ಥಾನದಲ್ಲಿ, ಅವ್ರ ಮೇಲೆ ದರ್ಬಾಳಿಕೆ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಅದು ಸರ್ಕಾರದ ಆಸ್ತಿ ಅನ್ನೋ ತರ ಅವ್ರನ್ನ ಬಳಸ್ಕೊಳಕ್ ಶುರು ಮಾಡಿದ್ರು. ಅವ್ರನ್ನ ಬಳಸ್ಕೊಂಡು ಅವ್ರನ್ನ ಅವರ ಭೋಗಕ್ಕೆ, ದೇವಸ್ಥಾನದಕ್ಕೆ ಸಮರ್ಪಣೆ ಮಾಡ್ಕೊಂಡಿರೋರ್ನ ಅವ್ರ ಭೋಗಕ್ಕೆ ಬಳಸ್ಕೊಳಕ್ ಶುರು ಮಾಡಿದ್ರು. ಊರ್ ಹಿರಿಯರು ಅವ್ರು ಇವರು ದೇವದಾಸಿಯರನ್ನ ಹೇಗೆ ಕಲುಷಿತ ಮಾಡಿದ್ರು ಹಂಗೆ. ಹಾಗಾಗಿ ಆ ಪದಕ್ಕೆ ಅರ್ಥ ಕಳ್ಕೊಳ್ತು. ಹಾಗಾಗಿ ಆ ಪವಿತ್ರವಾದ ಹೆಸರು ಅಪವಿತ್ರತೆ ಆಗೋಗಿ ಅಂತ ಹೆಸರಿಲ್ಲದೆ ಇರೋರಿಗೆ ಹುಟ್ಟಿದವ ಅನ್ನೋದ್ರಿಂದ ಆ ರೀತಿ ಕರೆದ್ರು. ಇವತ್ತು ಹೆಣ್ಣ ನಿಂದನೆ ಮಾಡ್ಬೇಡ್ರು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಆಸ್ತಿ ಈ ಪದ ಅಂತ ಮಾತಾಡ್ತಾ ಇದಾರೆ. ಎಷ್ಟು ನಿಮ್ಮೂರ್ಗ ಅವಮಾನ ಮಾಡ್ತಾ ಇದಾರೆ ನೋಡಿ ಇವರು. ಪಾಪಿಗಳು ಕರ್ನಾಟಕಕ್ಕೆ ಮಸಿ ಬಳಿತಾ ಇದಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ರೀ ಇದು, ನೀವ್ ಏನ್ರಿ ಮಾತಾಡಕ್ಕೆ, ನಾವ್ ಹಿಂಗೆ ಮಾತಾಡುದು ಅಂತಾರೆ. ಎಷ್ಟು ಎಷ್ಟು ಮೆಟ್ಟಿದಾನೆಲ್ಲ ಇದು, ಇವರೆಲ್ಲ ದೂದಾಡೋದಕ್ಕೆ ಇಸ್ಪೆಟ್ ಆಡೋದಕ್ಕೆ ಇಸದ ಪೆಟ್ಟು ಅಂದ್ರೆ ಇಸದ ಪೆಟ್ಟೆ, ಅದು ಇಸದ ಪೆಟ್ಟ ಅಂತ ಅದರ ಅದರಲ್ಲೇ ಇದೆ ಅದು. ಇಲ್ಲ, ನೀವೆಲ್ಲ ಯುವಕರು ಎದ್ದು ನಿಂತ್ಕೊಳ್ಳದೆ ಇದ್ರೆ ನಮ್ಮ ಕರ್ನಾಟಕ ಇವಾಗ ಮತ್ತೆ 12ನೇ ಶತಮಾನದ ತರ ಬಸವಣ್ಣ ಅವರು ಹೆಂಗೆ ನಮ್ ಕರ್ನಾಟಕ ನಾವು ಉಳಿಸಿದ್ರು, ಇವತ್ತು ಬಸವಣ್ಣ ಅವ್ರು ಇಲ್ಲ ಅಂದ್ರೆ ಇವತ್ತು ಕರ್ನಾಟಕ ಇರ್ತಿರ್ಲಿಲ್ಲ, ಎಲ್ಲ ಕೊಳಕಾಗ್ಬಿಟ್ಟಿತ್ತು. ರಾಜರ ವಿರುದ್ಧನೇ ಒಂದು ರೆವಲ್ಯೂಷನ್ ಆಯ್ತಲ್ಲ, ಪಾಪ ತಮ್ಮ ಪ್ರಾಣಾರ್ಪಣೆ ಮಾಡ್ಬಿಡ್ತಾರೆ ಬಸವಣ್ಣ ಅವರು. ಇವತ್ತು ನಮ್ಮ ಯುವಕರು, ನವಯುವಕರು ಎದ್ದು ನಿಂತ್ಕೊಳ್ಳದಾದ್ರೆ ಮುಂದಿನ ಕರ್ನಾಟಕ ಯಾರ ಕೈಗೋ ಸಿಗೋದಿಲ್ಲ. ತುಂಬಾ ಹಿಂಸೆಗೊಳಗಾಗಿ ಸಿವಿಲ್ ತುಂಬಾ ಗೊಂದಲಕ್ಕೊಳಗಾಗ್ಬಿಡುತ್ತೆ. ನಾವೆಲ್ಲ ನಮ್ಮ ಮರಗಳನ್ನು ಕಾಪಾಡಬೇಕು, ಗಿಡಗಳನ್ನು ಕಾಪಾಡಬೇಕು, ಕರುಗಳನ್ನು ಕಾಪಾಡಬೇಕು, ಹಸುಗಳನ್ನು ಕಾಪಾಡಬೇಕು. ನೀನೇ ಹೇಳೋ ಯಾವ ನ್ಯಾಯ ಹೇಳೋ? ಗಂಡು ಕರು ಹುಟ್ಟಿದ್ರೆ ಅದನ್ನ ಕಸಾಯಿಗೆ ಕೊಟ್ಟು ಹಾಲು ಬಳಸುವಂತದ್ದು ಯಾವ ನ್ಯಾಯ ಹೇಳೋ? ಅಲ್ರಿ ಅದು ಅಲ್ವಾ.
ಈ ಅಮಾನವೀಯತೆ ವಿರುದ್ಧ ನಾವು ಎದ್ದು ನಿಂತ್ಕೋಬೇಕು. ಪಕ್ಷಿಗಳಿಲ್ದಂಗ ಆಗಿದೆ, ನಾವು ಚಿಕ್ಕ ವಯಸ್ಸಲ್ಲಿ ಗುಬ್ಬಚ್ಚಿಗಳು ಮನೇಲಿ ಆಡ್ತಾ ಇದ್ವಿ, ಇವಾಗ ಕಾಣಿಸುತ್ತೆ ನಾವು ಗುಬ್ಬಚ್ಚಿ ಕಾಣಿಸೋದಲ್ರಿ? ಹಾ, ಆ ಗುಬ್ಬಚ್ಚಿಗಳು ಇಲ್ಲ ಅಂದ್ರೆ ಊರುಗಳು ನಾಶ ಆಗತ್ತೆ ಗೊತ್ತಾ ನಿಂಗೆ? ನಾವು ಚಿಕ್ಕವರಿದ್ದಾಗ ವರ್ಷಕ್ಕೊಂದು ಅಶ್ವತ್ಥ ಮರ ಆಗ್ತಿತ್ತು, ಯಾರಾದ್ರೂ ಅಶ್ವತ್ಥ ಮರ ಕಟ್ಟೆ ಕಟ್ಟಿ ಪೂಜೆ ಕರೆದು ಎಲ್ಲಾರ್ಗೂ 300 ಜನಕ್ಕೆ ಊಟ ಆಗ್ತಿದ್ರು ಗೊತ್ತೇನಾ? ಹೌದ್ರಿ, ಗೊತ್ತ್ರಿ, ಈಗಿಲ್ರಿ ಈಗ. ಆಗ ಯಾಕಂದ್ರೆ ಅಶ್ವತ್ಥ ಮರ ಇಲ್ಲ ಅಂದ್ರೆ ಮನುಷ್ಯ ಸತ್ತೋಗ್ತಾನೆ, ಪ್ರಾಣಿಗಳು ಸತ್ತೋಗುತ್ತೆ, ಅದನ್ನ ಕಂಡಿಡ್ಕೊಂಡಿದ್ರು. ಇವಾಗ ಎಲ್ಲ ಹೋಗ್ತಾ ಇದೆ. ಇದನ್ನ ಮತ್ತೆ ನಾವು ಕರ್ನಾಟಕದ ನವ ಯುವಕರು ಎದ್ದು ನಿಂತು ವೃಕ್ಷ ರಕ್ಷಾ, ಪರಿಸರ ರಕ್ಷಾ, ಪಕ್ಷಿ ರಕ್ಷಾ, ಉರಗ ರಕ್ಷಾ, ಸ್ತ್ರೀ ರಕ್ಷಾ ಕೂಡ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಯಾರು ಹೆಣ್ಣು ನಿಂದನೆ ಮಾಡ್ತಾನೋ ಅವ್ರ ಮನೆಯ ಹೆಣ್ಣನ್ನು ನಾವೇ ರಕ್ಷಣೆ ಮಾಡೋ ಪರಿಸ್ಥಿತಿ ಬಂದಿದೆ. ತುಂಬಾ ಸಂತೋಷ ಆಯ್ತು ಬಂಗಾರು, ನೀನ್ ಫೋನ್ ಮಾಡಿದ್ದಿ, ಯಾರೋ ನೀನ್ ಗೊತ್ತಿಲ್ಲ, ತುಂಬಾ ವಿಷಯನ ಒಳಗಡೆ ಎಳೆದೆ. ಇದನ್ನ ಹಾಕ್ತೀನಿ ನಾನು ಫೇಸ್ಬುಕ್ ಅಲ್ಲಿ. ಹಾಕಿ ಅಪ್ಪಾಜಿ. ಥ್ಯಾಂಕ್ ಯು ಬಂಗಾರು. ಹಾಕಿ ಅಪ್ಪಾಜಿ, ಆರಾಮದಿಲ್ಲ ಅಪ್ಪಾಜಿ? ಪೂರ್ಣ ಬಂಗಾರು. ಥ್ಯಾಂಕ್ ಯು. ಆಯ್ತು, ನಮಸ್ಕಾರಪ್ಪ.